ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಯಾವ ಸ್ವರೂಪದಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ ಕರ್ನಾಟಕದ ಒಂದು ಒಪಿನಿಯನ್ ಪೋಲ್ ಅನ್ನು ನಿಮಗೆ ಮೊದಲ ಹಂತದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬೆಂಗಳೂರು ಮತದಾರ ಮನಸ್ಸು ಹೇಗಿದೆ? ಗ್ರಾಮಾಂತರ ಸೇರಿದಂತೆ ಬೆಂಗಳೂರಿನ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ. ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರವು ಕೂಡ ಸೇರುತ್ತೆ. ಹೀಗಾಗಿ ಬೆಂಗಳೂರಿಗೆ ಬರುವಂತಹ ಈ ಒಂದು 5 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ಈ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ? BJP ಪ್ಲಸ್ JDS ಮೈತ್ರಿಗೆ ಎಷ್ಟು ಸೀಟು ಬರಬಹುದು, ಕಾಂಗ್ರೆಸ್ಗೆ ಎಷ್ಟು ಸೀಟು ಬರಬಹುದು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮತದಾರರ ಮನಸ್ಥಿತಿ ಹೇಗಿತ್ತು ಈ ಸರ್ವೆಯ ಸಂದರ್ಭದಲ್ಲಿ? ಯಾಕಂದರೆ ಆಗಲೇ ನಾನು ಹೇಳಿದ್ದೆ, ಅಭ್ಯರ್ಥಿಗಳ ಘೋಷಣೆ ಆಗಿರಲಿಲ್ಲ ನಿಜ, ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಸರ್ವೆಯನ್ನು ನಡೆಸಲಾಗಿತ್ತು. ಆ ಅವಧಿಯಲ್ಲಿ ಸಾಮಾನ್ಯ ಮತದಾರರ ತನ್ನ ಅಭಿಪ್ರಾಯವನ್ನು ಯಾವ ಸ್ವರೂಪದಲ್ಲಿ ವ್ಯಕ್ತಪಡಿಸಿದ್ರು, ಯಾವ ರೀತಿಯಾಗಿರುವಂತಹ ಯೋಚನೆ ಮತದಾರರಲ್ಲಿ ಇತ್ತು ಅನ್ನುವಂಥ ತಿಳ್ಕೊಳ್ಳುವಂತಹ ಪ್ರಯತ್ನ ಈ ಮೆಗಾ ಸಭೆಯ ಮೂಲಕವಾಗಿ ನಡೆದಿರುವಂಥದ್ದು, ಮೆಗಾ ಒಪಿನಿಯನ್ ಪೋಲ್ನ ಮೂಲಕವಾಗಿ ನಡೆದಿರುವಂಥದ್ದು. ಅದರ ಅಂಕಿಅಂಶವನ್ನು ಈಗ ನಿಮಗೆ ಹೇಳ್ತೀನಿ. ಆ ಒಂದು ಒಪಿನಿಯನ್ ಪೋಲ್ನ ರಿಸಲ್ಟನ್ನು ಈಗ ನಿಮ್ಮ ಮುಂದಕ್ಕೆ ಇಡ್ತಾ ಇದ್ದೀನಿ. ಬೆಂಗಳೂರು ಮತದಾರರ ಮನಸ್ಸು ಹೇಗಿದೆ, ಏನಾಗಿದೆ ಇಲ್ಲಿನ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬೆಂಗಳೂರಿನ ಈ 5 ಕ್ಷೇತ್ರಗಳ ಭವಿಷ್ಯ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರು ಮತದಾರರ ಒಲವು ಯಾವ ಕಡೆಗೆ ಇದೆ ಅನ್ನುವಂಥದ್ದು. ಯಾಕಂದರೆ ಇಲ್ಲಿರುವಂತಹ 5ರಲ್ಲಿ ಆಲ್ರೆಡಿ 4 BJP ಇತ್ತು, ಈಗ ಮತ್ತೆ 4ನ್ನ BJP ಮತ್ತೆ ಗಳಿಸುತ್ತೆ ಅನ್ನುವಂಥದ್ದನ್ನು ಜನ ತನ್ನ ಅಭಿಪ್ರಾಯದ ಮೂಲಕವಾಗಿ ಹೇಳಿರುವಂಥದ್ದು. ಇಂಡಿಯಾ ಕೂಟ ಅಂದರೆ ಇಲ್ಲಿ ಕಾಂಗ್ರೆಸ್ BJP NDA BJP 4 ಗೆಲ್ಬಹುದು, ಕಾಂಗ್ರೆಸ್ ಕೇವಲ 1 ಸೀಟ್ಗೆ ಮಾತ್ರ ಸೀಮಿತ ಆಗುತ್ತೆ ಈ 5ರಲ್ಲಿ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ, ಈ 5ರ ಪೈಕಿ 1 ಸೀಟನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ, 4ರಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬಹುದು, ಇತರರಿಗೆ ಯಾವುದೇ ಸ್ಥಾನ ಇಲ್ಲ ಅನ್ನುವಂಥದ್ದನ್ನು ಬೆಂಗಳೂರಿನ ಮತದಾರರು, ಇಲ್ಲಿ ಕರ್ನಾಟಕದ ಮತದಾರರು ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಹೇಳಿರುವಂತಹ ಅಭಿಪ್ರಾಯ ಇದು. ಈ ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಬಂದಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು 1 ಸೀಟನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು, 4 ಸೀಟ್ಗಳನ್ನು ಈ ಭಾಗದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅನ್ನುವಂತಹ ರೀತಿಯಲ್ಲಿ ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂಥದ್ದು. BS ಅರುಣ್ ಅವರು ತಮ್ಮ ಪ್ರಕಾರ ಏನನ್ಸುತ್ತೆ ಈ ಬೆಂಗಳೂರು ಭಾಗದ ಸರ್ವೆ ಒಪಿನಿಯನ್ ಬಗ್ಗೆ? ಹರಿಪ್ರಸಾದ್, ಅದಕ್ಕೆ ಮೊದಲೇ ಒಂದು ನಿಮಿಷ ನಾನು ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ. ಅದು ಒಂದು ಸೂಚಿಸುತ್ತೆ ಏನಂದರೆ, ಈ ಹನಿಮೂನ್, ಮತದಾರರ ಹನಿಮೂನ್ ಏನಿದೆ ವಿತ್ ಸ್ಟೇಟ್ ಗೌರ್ಮೆಂಟ್ ಜೊತೆ, ಅದು ಬಹುಶಃ ಕಂಟಿನ್ಯೂ ಆಗ್ತದೆ. ಕಾಂಗ್ರೆಸ್ ಪಾರ್ಟಿ ಜೊತೆ ಇನ್ನೂ ಕಂಟಿನ್ಯೂ ಆಗ್ತದೆ, 1 ವರ್ಷ ಆಗಿಲ್ಲ ಇನ್ನು. ಅದು ಕಂಟಿನ್ಯೂ ನಾರ್ಮಲಿ ಏನು ಹೇಳ್ತಾರೆ, 6 ತಿಂಗಳವರೆಗೆ ಒಂದು ಚುನಾವಣೆ ಆದಮೇಲೆ ಮತದಾರರ ಒಂದು ಒಲವು ಅದೇ ಪಕ್ಷದ ಜೊತೆ ಇರುತ್ತೆ ಅಂತ. ಆದರೆ ಇದು ಇನ್ನೂ ಕಂಟಿನ್ಯೂ ಆಗ್ತಿದೆ ಅನ್ನೋ ಒಂದು ಭಾಸ ಆಗುತ್ತದೆ. ಅದು ಅಟ್ ದಿ ಸೇಮ್ ಟೈಮ್ ನೀವು ಕೇಂದ್ರ ಸರ್ಕಾರದ ಬಗ್ಗೆ ನೋಡಿದರೆ ಅದ್ರ ಬಗ್ಗೆನೂ ಜನರ ಒಲವು ಇನ್ನೂ ಇದೆ. ಹೌದು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಏನಾಗುತ್ತೆ ಅದು ತುಂಬ ಇಂಟ್ರೆಸ್ಟಿಂಗ್ ಟಜಲ್ ಅಂತ ನನಗೆ ಅನಿಸುತ್ತೆ. ನಂಬರ್ 1. ಈಗ ಬೆಂಗಳೂರು ಬಗ್ಗೆ ಇದು ಕಳೆದ 2019ರ ಚಿತ್ರಣ ಏನಿದೆ ಅದೇ ಮತ್ತೆ ಕಂಟಿನ್ಯೂ ಆಗುವ ಒಂದು ಸಂಭವ ತೋರಿಸ್ತಾ ಇದೆ. ಬಹುಶಃ ಒಂದು ಅಂದರೆ ಬೆಂಗಳೂರು ಗ್ರಾಮಾಂತರ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈ ಬಾರಿ 10 ವರ್ಷದ ನಂತರ ಕಾಂಗ್ರೆಸ್ ಪಕ್ಷ ಮತ್ತೆ ತನ್ನದೇ ಬಹುಮತದಲ್ಲಿ ಅಧಿಕಾರ ಬಂದಿರೋದ್ರಿಂದ ಬಹುಶಃ ಚಿತ್ರಣ ಬದಲಾವಣೆ ಆದರೂ ಆಗ್ಬೋದು. ಯಾಕಂದರೆ ವಿಶೇಷ ಒತ್ತನ್ನು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬೆಂಗಳೂರಿಗೂ ಕೊಡ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರು ನಮಗೆಲ್ಲ ಗೊತ್ತಿದೆ ಎಷ್ಟು ಪ್ರಾಮಿನೆಂಟ್ ಇಡೀ ಭಾರತ ತಗೊಳ್ರೆ ಅಂತ, ಅಲ್ಲಿ ಒತ್ತನ್ನು ಜಾಸ್ತಿ ಕೊಡ್ತಾ ಇದ್ದಾರೆ. ಮತ್ತು ಕ್ಯಾಂಡಿಡೇಟ್ ಸೆಲೆಕ್ಷನ್ ಕೂಡ ಬಹುಶಃ ಈ ಬಾರಿ ತುಂಬ ಅಳತೆ ಮಾಡಿ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಖಂಡಿತ BS ಅರುಣ್ ಅವರು ಮಾತಾಡ್ತೀನಿ, ನಾನು ಉಳಿದ್ರು ಕೂಡ ಒಪಿನಿಯನ್ ತೆಗೆದುಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕನ್ನಡಿಗರ ನೆಚ್ಚಿನ News18 Kannada ಈಗ WhatsApp ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.